ದೇಶಕ್ಕೆ ಸಂದೇಶ ಕೊಡುವಂತ ರೀತಿ ಇವತ್ತು ಬೆಂಗಳೂರು ಮಾತನಾಡಿದೆ. ನೀವು ಇಲ್ಲಿ ಪ್ರತಿಯೊಬ್ರು ನೀವೇನು ಫೋಟೋ ತೆಗೆದು ಫೇಸ್ಬುಕ್ ನಲ್ಲಿ ಟ್ವಿಟರ್ ನಲ್ಲಿ ನೀವು ಹಾಕ್ತಾ ಇದ್ದೀರೋ, ದೇಶದಾದ್ಯಂತ ಬೆಂಗಳೂರು ಈ ರೀತಿ ಸಿಎಎ ಪರವಾಗಿ ನಿಂತಿದೆ ಅಂತಂದ್ರೆ ನಾವು ಅದು ಬೆಂಗಳೂರಿನ ಈ ದೇಶಭಕ್ತ ಯುವಕರ ಪರವಾಗಿ ಇವರು ಯಾರೂ ಕೂಡ ಸೇರಿಸಿರುವಂತ ಜನ ಅಲ್ಲ, ಸೇರಿರುವಂತ ಕಾನೂನಿನಿಂದ ದೇಶಕ್ಕೆ ಯಾವ ರೀತಿ ಸಹಾಯ ಆಗತ್ತೆ, ಈ ಕಾನೂನು ಜಾರಿಯಾಗೋದ್ರಿಂದ ಈ ದೇಶದ ಒಳಿತು ಹೇಗಾಗತ್ತೆ ಅಂತ ಹೇಳಿ ತಿಳಿದುಕೊಂಡಿರುವಂತ ವಿದ್ಯಾವಂತ ಸುಶಿಕ್ಷಿತ ಜನ ಇಲ್ಲಿ ಸೇರಿದ್ದಾರೆ. ಇಲ್ಲಿರುವಂತ ಪ್ರತಿಯೊಬ್ಬರು ಬೆಂಗಳೂರಿನ ಐಟಿ ಸೆಕ್ಟರ್ ನಲ್ಲಿ ಬಿಟಿ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಾ ಇರುವಂತ ದೇಶದ ಆರ್ಥಿಕತೆಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತ ವಕೀಲರು, ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವರು, ಸಾಮಾನ್ಯ ಕೆಲಸ ಮಾಡ್ತಾ ಇರುವಂತ ಆಟೋ ರಿಕ್ಷಾ ಡ್ರೈವರ್ಗಳು ಎಲ್ಲರೂ ಬಂದು ಸೇರಿದ್ದಾರೆ ಇಲ್ಲಿ. ಎದೆ ಸೀಳಿದ್ರೆ ಎರಡು ಅಕ್ಷರ ಇಲ್ಲದೆ ಬರೀ ಪಂಚ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಿದಾಗ ಶಾಂತಿಯುತವಾದ ಹೋರಾಟ ಹೇಗೆ ಮಾಡಬಹುದು ಅನ್ನೋದನ್ನ ಸಾಬೀತು ಮಾಡಿ ತೋರಿಸಿದೆ ಇವತ್ತು. ನಿಮ್ಮೆಲ್ರಿಗೂ ಒಂದು ವಾರದಿಂದ ನೀವು ನೋಡ್ತಾ ಇದ್ದೀರಿ ಫೇಸ್ಬುಕ್ ನಲ್ಲಿ, ಟಿವಿ, ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿಎಎ ನ ವಿರೋಧ ಮಾಡಿ ಪ್ರತಿಭಟನೆ ಮಾಡ್ತಾ ಇರೋರಿಂದ ಮಾಧ್ಯಮದವರೆಲ್ಲರೂ ಹೋಗಿ ಕೇಳುದು, ನೀವ್ ಯಾಕ್ರಿ ಹೋರಾಟ ಮಾಡ್ತಾ ಇದ್ದೀರಾ ಅಂತ. ಯಾರಿಗೂ ಕೂಡ ಕೆಲವರು ಹೇಳಿದ್ರು GST ಮಾಡ್ತಾ ಇದ್ದಾರೆ ಅದಕ್ಕೆ ನಾವು, ಈರುಳ್ಳಿ ಬೆಳ್ಳುಳ್ಳಿ ಬೆಲೆ ಜಾಸ್ತಿ ಆಗಿದೆ, ಕೆಲವರು ಹೇಳಿದ್ರು ಇಂಟರ್ನೆಟ್ ತೆಗಿತಾ ಇದಾರಂತೆ ಉತ್ತರ ಪ್ರದೇಶದಲ್ಲಿ. ಅದಕ್ಕೆ ಯಾರಿಗೂ ಕೂಡ ಈ ಕಾನೂನು ಏನು ಮಾಡ್ಲಿಕ್ಕೆ ಹೊರಟಿದೆ, ಇದರ ಉದ್ದೇಶ ಏನು, ಇದನ್ನ ಪ್ರಧಾನಿ ನರೇಂದ್ರ ಮೋದಿಯ ಸರ್ಕಾರ ಯಾವ ಕಾರಣಕ್ಕೋಸ್ಕರ ಜಾರಿಗೆ ತಂತು, ಇದು ಯಾವುದನ್ನು ಅವರಿಗೆ ವಿಷಯವನ್ನು ತಿಳಿಸ್ತಲೆ ನಿಮ್ಮನ್ನು ಪಾಕಿಸ್ತಾನಕ್ಕೆ ಓಡಿಸ್ಬಿಡ್ತಾರಂತೆ ಅಂತ ಹೇಳಿ ಸುಳ್ಳು ಸುಳ್ಳು ಭಯ ಹುಟ್ಟಿಸಿ ಇಡೀ ದೇಶದಾದ್ಯಂತ ಬೆಂಕಿ ಹಚ್ಚುವಂತ ಕೆಲಸವನ್ನ ಈ ದೇಶದ, ನಾನು ಹೇಳ್ತಾ ಇದ್ದೇನೆ ಬಹಳ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೇನೆ, ಜನರ ಈ ದೇಶದ ಜನರನ್ನ ದಿಕ್ಕು ತಪ್ಪಿಸಿ ಸರಿಯಾದ ಮಾಹಿತಿ ಕೊಡದಲೆ, ಅದರಲ್ಲೂ ವಿಶೇಷವಾಗಿ ನನ್ನ ನಿಮ್ಮ ವಯಸ್ಸಿನ ಮುಸಲ್ಮಾನ ಯುವಕರನ್ನ ಮಿಸ್ಗೈಡ್ ಮಾಡಿ ರಸ್ತೆಗೆ ತಳ್ಳಿ ಅವರನ್ನ ಪ್ರಾಣ ತೆಗೆದು ಸಾವಿನ ಮನೆಯ ರಾಜಕಾರಣ ಮಾಡ್ಲಿಕ್ಕೆ ಹೊಂಟಿರುವಂತ ಕಾಂಗ್ರೆಸ್ ಪಾರ್ಟಿಗೆ ಧನ್ಯವಾದ.
ಸಾರಿ ಸಾರಿ ಹೇಳಬೇಕಿದೆ, ಸಾರಿ ಹೇಳಬೇಕಾಗಿರುವಂತ ಸಂದೇಶ ಇದು. ಕೋಳಿ ಬಾರ್ ನಲ್ಲಿ ಹತ್ಯೆಯಾಗುವಂತದ್ದು, ಈ ರೀತಿಯ ಕೋಮು ಗಲಭೆಯಲ್ಲಿ ಹತ್ಯೆಯಾಗುವಂತದ್ದು, ಅದು ನವೀನ್ ಇರ್ಬೋದು ಅಥವಾ ನೌಶಾದ್ ಇರ್ಬೋದು, ಒಂದು ಸಾವು ಸಾವೇ. ಹಿಂದೂ ಹೃದಯ ಅದು ಮುಸಲ್ಮಾನನ ಸಾವು, ಹಿಂದೂ ಸಾವು ಅಂತ ಹೇಳಿ ವ್ಯತಿರಿಕ್ತ ಮಾಡಿ ಕಣ್ಣೀರ್ ಹಾಕುವಂತ ಹೃದಯ ಹಿಂದೂಗಳ ಹೃದಯ ಅಲ್ಲ. ಇವತ್ತು ನಾವು ಈ ದೇಶದ ಅಪೋಸಿಷನ್ಗೆ, ಸಿಎಎ ವಿರುದ್ಧ ಹೋರಾಟ ಮಾಡಿ ಷಡ್ಯಂತ್ರ ಮಾಡ್ತಾ ಇರೋರಿಗೆ, ಈ ರೀತಿ ಯುವಕರನ್ನ ಮಿಸ್ಗೈಡ್ ಮಾಡಬೇಡಿ, ಈ ರೀತಿ ಯುವಕರ ಜೀವದ ಜೊತೆಗೆ ಚೆಲ್ಲಾಟ ಆಡಬೇಡಿ, ಇಂಥ ರಾಜಕಾರಣವನ್ನು ನಿಲ್ಲಿಸಿ ಎನ್ನುವಂತ ಸಂದೇಶ ಕೊಡ್ಲಿಕ್ಕೆ ಸೇರಿರುವಂತ ಇವರ ಆರ್ಗ್ಯುಮೆಂಟ್ ಎಂತ ಫ್ಲಾಡ್ ಆಗಿದೆ ಯೋಚನೆ ಮಾಡಿ. ಲಾಸ್ಟ್ 6 ವರ್ಷದಿಂದ 2014 ಇಸ್ವಿಯಿಂದ ಪ್ರಧಾನಿ ನರೇಂದ್ರ ಮೋದಿ ನಮ್ಮೆಲ್ಲರ ಆಶೀರ್ವಾದದಿಂದ ಪ್ರಧಾನಿ ಆದ ದಿನದಿಂದ ಇವರು ಬಾಯಿ ಪಡ್ಕೊಳ್ತಾ ಇರೋದು ಏನಂತ, ದೇಶದಲ್ಲಿ ಮುಸಲ್ಮಾನರು ರಕ್ಷಣೆ ಇಲ್ಲ, ಇಂಡಿಯನ್ ಮುಸ್ಲಿಮ್ಸ್ ಆರ್ ಅನ್ಸೇಫ್. ಇದೇ ತಾನೆ ಅವರೆಲ್ಲರೂ ಹೇಳ್ತೀರೋ ಹೇಳ್ಕೊಂಡು ಬರ್ತೀವಿ. ನನಗೆ ನನ್ನ ಕಾಂಗ್ರೆಸ್ ಲೀಡರ್ಸಿಗೆ ಮತ್ತೆ ಈ ಸಿಎಎ ವಿರೋಧ ಮಾಡ್ತಾ ಇರೋರಿಗೆ ಕೇಳುವಂತ ಪ್ರಶ್ನೆ, ಈಗಾಗಲೇ ಮೋದಿ ಭಾರತದಲ್ಲಿ ಮುಸ್ಲಿಮರು ಸೇಫ್ ಆಗಿಲ್ಲ ಅಂತಂದ್ರೆ, ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶದಿಂದ ಮುಸ್ಲಿಮರನ್ನ ಬರ್ಲಿಕ್ಕೆ ಬಿಡಲ್ಲ ಅಂದ್ರೆ ನಿಮಗೇನ್ ಪ್ರಾಬ್ಲಮ್? ಇಲ್ಲಿರೋ ಮುಸ್ಲಿಮ್ರೇ ಸೇಫ್ ಇಲ್ಲ ಅಂದ್ರೆ ಇನ್ನೊಬ್ರು ಯಾಕೆ ಬೇಕು ನೀವು? ಈ ಪ್ರಶ್ನೆಗೆ ಯಾಕೆ ಉತ್ತರ ಕೊಡೋದಿಲ್ಲ ನೀವು? ಇನ್ನೂ ಮುಂದೋಗ ಅವ್ರಿಗೆ ಪ್ರಶ್ನೆ ಕೇಳಬೇಕಿದೆ. ಪಾಕಿಸ್ತಾನ ಯಾವ ಮಟ್ಟದ ಫೇಲ್ಯೂರ್ ಆಗಿರೋ ರಾಷ್ಟ್ರ ಅಂತಂದ್ರೆ, ನಮ್ಮ ದೇಶದ ಮುಸಲ್ಮಾನರು ಇವತ್ತು ಭಯ ಪಟ್ಕೊಳ್ತಿರೋದು ಯಾಕೆ ಅಂತಂದ್ರೆ, ಪಾಕಿಸ್ತಾನ ಕಳಿಸ್ಬಿಡ್ತಾರೆ ಅಂತ ಭಯ. ಪಾಕಿಸ್ತಾನ ಇಸ್ ಅ ಫೇಲ್ ಸ್ಟೇಟ್. ಆದ್ರೆ ವಿಚಾರ ಅಂತಂದ್ರೆ, ಪಾಕಿಸ್ತಾನದ ಇಮ್ರಾನ್ ಖಾನ್ ಮತ್ತು ಕಾಂಗ್ರೆಸ್ ಪಾರ್ಟಿಯ ರಾಹುಲ್ ಗಾಂಧಿ ಇಬ್ರು ಒಂದೇ ಭಾಷಣ. ನಾನಿವತ್ತು ಇಡೀ ದೇಶದ ಬೆಂಗಳೂರಿನ ಮತ್ತು ಕರ್ನಾಟಕದ ಮುಸಲ್ಮಾನರಿಗೆ ಒಂದು ವಿಚಾರವನ್ನ, ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ವಿಚಾರವನ್ನ ಸ್ಪಷ್ಟ ಮಾಡಬೇಕಿದೆ. ನರೇಂದ್ರ ಮೋದಿ ಸರ್ಕಾರ ತಂದಿರುವಂತಹ ಸಿಎಎ ಕಾನೂನೇನಿದೆ, ಭಾರತದಲ್ಲಿ ಜನಿಸಿರುವಂತಹ ಭಾರತೀಯ ಹಿಂದೂಗಳು ಮತ್ತು ಭಾರತೀಯ ಮುಸಲ್ಮಾನರು ಎಲ್ಲರನ್ನೂ ಒಂದೇ ರೀತಿ ನೋಡುವಂತಹ ಕಾನೂನು ಸಿಎಎ. ಎಲ್ಲಿಯವರೆಗೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿರ್ತಾರೋ ಅಲ್ಲಿಯವರೆಗೂ ಯಾರ್ಯಾರು ಜೆನ್ಯುನ್ ಭಾರತೀಯ ನಾಗರಿಕರಿರ್ತಾರೋ ಅವರೆಲ್ಲರಿಗೂ ಸಂಪೂರ್ಣ ರಕ್ಷಣೆ ಭಾರತದ ಸಂವಿಧಾನದ ಕೆಳಗಡೆ ಸಿಗುತ್ತೆ. ಅದು ಜೊತೆಗೆ ನಾನು ನೆನಪಿಸಬೇಕಿದೆ, ನಮ್ಮ ದೇಶ ಭಾರತ ಯಾರ್ ಬೇಕಿದ್ರು, ಯಾವಾಗ ಬೇಕಿದ್ರು, ಹೇಗೆ ಬೇಕಿದ್ರು ಒಳಗೆ ಬಂದು ಮನಸ್ಸು ಇಚ್ಛೆ ಇದ್ದಂತೆ ಇರುವಂತ ಧರ್ಮಛತ್ರ ಭಾರತ ಅಲ್ಲ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಮಿತ್ ಶಾ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾರ್ಯಾರು ಇಲ್ಲೀಗಲ್ ಇನ್ಫಿಲ್ಟ್ರೇಟರ್ಸ್ ಅಕ್ರಮ ವಲಸೆಗಾರರು ದೇಶದ ಒಳಗೆ ಬಂದಿದ್ದಾರೋ ಅವರೆಲ್ಲರನ್ನು ಹುಡುಕಿ ದೇಶದಿಂದ ಹೊರಹಾಕಿ.
ಆಗಿದೆ. ಫರ್ಹಾನ್ ಅಖ್ತರಿಗೆ ಎನ್ಆರ್ಸಿ ಬಂದಾಗ ಭಾರತೀಯ ನಾಗರಿಕ ಅಂತ ತೋರಿಸ್ಲಿಕ್ಕೆ ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ. ಇದು ದೇಶಕ್ಕೆ ಬಹಳ ತೊಂದರೆ ಆಗತ್ತೆ ಅಂತ ಹೇಳಿ ಫರ್ಹಾನ್ ಅಖ್ತರಿಗೆ ಬಹಳ ಬೇಜಾರಾಗ್ತಾ ಇದೆ. ಆದ್ರೆ ಇದೇ ಫರ್ಹಾನ್ ಅಖ್ತರ್ ಶೂಟಿಂಗ್ ಮಾಡ್ಲಿಕ್ಕೆ ಅಮೆರಿಕಾಗ ಹೋಗ್ಬೇಕಾದ್ರೆ ಅಮೆರಿಕ ದೇಶದ ವೀಸಾ ಪಡೀಲಿಕ್ಕೆ ಮೇಲಿಂದ ಕೆಳಗಡೆ ಎಲ್ಲ ತೆಗೆದು ಚೆಕ್ ಮಾಡ್ತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ಸ್ ಇವತ್ತು ನಾವು ಎಕ್ಸ್ಪೋಸ್ ಮಾಡಿದೆ. ನಾನು ಇನ್ನೂ ಒಂದು ಮಾತನ್ನ ಹೇಳಿ ಮುಂದೆ ಮಾತನಾಡುವಂತ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಡ್ತೇನೆ. ಬಂಧುಗಳೇ, ಈ ಹಿಪೋಕ್ರಸಿ, ಇವರ ಡಬಲ್ ಸ್ಟ್ಯಾಂಡರ್ಡ್ಸ್, ಇವರ ಡೂಪ್ಲಿಸಿಟಿ, ಈ ರೀತಿಯ ಹಿಂದೊಂದು ಮುಂದೊಂದು ಈ ರೀತಿಯ ಕಳ್ಳಾಟಗಳು, ಉಸಿರು ಒಳ್ಳೆಯ ಮಾತುಗಳು ನೋಡಿ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಪಾಕಿಸ್ತಾನದಿಂದ ಭಾರತದ ಒಳಗಡೆ ಬಂದಿರುವಂತಹ ಹಿಂದೂಗಳಿಗೆ, ಸಿಖ್ಖರಿಗೆ, ಬೌದ್ಧರಿಗೆ ಸಿಟಿಸನ್ಶಿಪ್ ಅನ್ನ ಕೊಡುವಂಥದ್ದು ಕಮ್ಯುನಲ್ ಅಂತೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತೆ. ಆದ್ರೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ವಲಸೆ ಬರುವಂತಹ ಮುಸ್ಲಿಮರಿಗೆ ಇವರೇ ಹುಡುಕಿ ಹುಡುಕಿ ವೋಟರ್ ಐಡಿ, ಆಧಾರ್ ಕಾರ್ಡ್ ಮಾಡಿಸ್ಕೊಟ್ರಲ್ಲ, ಅದು ಸೆಕ್ಯುಲರ್ ಅಂತ ಕಾನ್ಸ್ಟಿಟ್ಯೂಷನ್. ಯವನಿಕಾದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಾವು ಬಂದಿದ್ರಿ. ಆ ಕಾರ್ಯಕ್ರಮದಲ್ಲಿ ನಾ ಲಿಸ್ಟ್ ಮಾಡ್ತಾ ಹೋದೆ ಯಾವ ರೀತಿಯ ಸಮಸ್ಯೆಗೆ ಒಳಗಾಗಿದ್ದಾರೆ ಹಿಂದೂಗಳು ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲಿ. 12 ವರ್ಷ, 13-14 ವರ್ಷದ ಯುವತಿಯರು ಹುಡುಕಿ ಹುಡುಕಿ ಅಂತವ್ರನ್ನ ಬಲಾತ್ಕಾರ ಆಗತ್ತೆ, ರೇಪ್ ಆಗತ್ತೆ, ತಿಟ್ಟತ್ಗಳನ್ನು ಮಾಡಲಾಗತ್ತೆ. ಪ್ರತಿ ವರ್ಷ ಯುರೋಪಿಯನ್ ಯೂನಿಯನ್ ಇಂದ ಬಂದಂತ ಪಾರ್ಲಿಮೆಂಟೇರಿಯನ್ಸ್ ಗಳು ಸತತವಾಗಿ 1 ವರ್ಷ ಪಾಕಿಸ್ತಾನದಲ್ಲಿ ಒಂದು ರಿಪೋರ್ಟ್ ನ ಮಾಡಿ ಪ್ರತಿ ವರ್ಷ 1,000ಕ್ಕೂ ಹೆಚ್ಚು ಜನ ಧಾರ್ಮಿಕ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗತ್ತೆ ಮತ್ತು ಅಲ್ಲಿ ಫೋರ್ಸ್ಡ್ ಕನ್ವರ್ಷನ್ ಆಗತ್ತೆ ಅಂತ ಹೇಳಿ ಯುರೋಪಿಯನ್ ಯೂನಿಯನ್ ಮೆಂಬರ್ಸ್ಗಳು, ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್, ಯುರೋಪಿಯನ್ ಯೂನಿಯನ್ ಅವರು ರಿಪೋರ್ಟ್ ಕೊಟ್ರಲ್ಲ, ಅವತ್ತು ಶಶಿ ತರೂರ್ ನಂತ ಐಡಿಯಾ ಆಫ್ ಇಂಡಿಯಾ ಬಗ್ಗೆ ಮಾತನಾಡುವಂತವ್ರದ್ದು ಧಾರ್ಷ್ಟ್ಯತೆ ಎಲ್ಲ ಹೋಗಿತ್ತು. ಅವತ್ತು ನಿಮಗೆ ಭಾರತದಲ್ಲಿರುವಂತ ಮೈನಾರಿಟೀಸ್ ಪರವಾಗಿ ಮಾತನಾಡಿದ್ರೆ ನೀವು ಮೈನಾರಿಟಿ ಚಾಂಪಿಯನ್ಸ್, ಬಾಂಗ್ಲಾದೇಶ, ಪಾಕಿಸ್ತಾನದ ಮೈನಾರಿಟೀಸ್ ಪರವಾಗಿ ನಾವು ಮಾತಾಡಿದ್ರೆ ನಾವು ಕಮ್ಯುನಲ್. ಎಷ್ಟು ಸಹ ನಡಿಬೇಕು ಈ ರೀತಿಯ ರಾಜಕಾರಣ? ರೋಹಿಂಗ್ಯಾ ಮುಸ್ಲಿಮರನ್ನ ಭಾರತಕ್ಕೆ ಕರೆದು ಮಮತಾ ಬ್ಯಾನರ್ಜಿ ಅವರಿಗೆ ವೆಸ್ಟ್ ಬೆಂಗಾಲ್ ನಿಂದ ಒಂದು ರೆಡ್ ಕಾರ್ಪೆಟ್ ಸೇಫ್ ಪ್ಯಾಕೇಜ್ ಕ್ರಿಯೇಟ್ ಮಾಡಿಕೊಟ್ಟು ಓಮರ್ ಅಬ್ದುಲ್ಲಾ ಅವರಿಗೆ, ಕೇಳಿ ಕೇಳಿ, ಓಮರ್ ಅಬ್ದುಲ್ಲಾ ಅವರಿಗೆ ಜಮ್ಮುವಿನಲ್ಲಿ, ಕಾಶ್ಮೀರದಲ್ಲ, ಜಮ್ಮುವಿನಲ್ಲಿ, ಜಮ್ಮು ಯಾಕೆ ಹಿಂದೂ ಪಾಪ್ಯುಲೇಷನ್ ಜಾಸ್ತಿ ಇರುವಂತ ಜಮ್ಮುವಿನಲ್ಲಿ ಡೆಮೋಗ್ರಫಿ ಆಲ್ಟರ್ ಮಾಡಬೇಕು ಅನ್ನುವಂತ ಷಡ್ಯಂತ್ರದಿಂದ ರೋಹಿಂಗ್ಯಾ ಮುಸ್ಲಿಮರಿಗೆ ಅಲ್ಲಿ ವಿಶೇಷ ಡಿಟೆನ್ಷನ್ ಕ್ಯಾಂಪ್ ಗಳನ್ನ, ಪ್ರೊಟೆಕ್ಷನ್ ಕ್ಯಾಂಪ್ ಗಳನ್ನ, ರೆಫ್ಯೂಜಿ ಕ್ಯಾಂಪ್ ಗಳನ್ನ ಮಾಡಿಕೊಡೋದು, ಇಟ್ ಇಸ್ ವಿಕ್ಟರಿ ಆಫ್ ಐಡಿಯಾ ಆಫ್ ಇಂಡಿಯಾ. ಸೆಕ್ಯುಲರಿಸಂ ಗೆಲ್ಲುವುದು ಯಾವ ಬಾಂಗ್ಲಾದೇಶದ, ಯಾವ ಬರ್ಮಾದಲ್ಲಿ, ಮಯನ್ಮಾರ್ನಲ್ಲೇನೆ ಆ ರೋಹಿಂಗ್ಯಾ ಮುಸಲ್ಮಾನರನ್ನ ಆ ದೇಶಕ್ಕೆನೆ ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಅಂದಿದ್ರು, ಅಂತವ್ರನ್ನ ಇವ್ರು ಜಮ್ಮು ಕಾಶ್ಮೀರದಲ್ಲಿ ಕರ್ಕೊಂಡ್ಬಂದು ಅಲ್ಲಿ ಅವಕಾಶ ಮಾಡಿಕೊಟ್ರೆ ಇಟ್ ಇಸ್ ಸೆಕ್ಯುಲರ್ ಎಕ್ಸರ್ಸೈಸ್. ಆದ್ರೆ ಅಫ್ಘಾನಿಸ್ತಾನದಲ್ಲಿ ಬಾಮಿಯಾ ಬುದ್ಧನ ಒಡೆದಾಕಿ ಅವರು ಬೌದ್ಧ ಸಿಖ್ ಅನ್ನೋ ಒಂದೇ ಕಾರಣಕ್ಕೆ ಅವ್ರ ಮೇಲೆ ಅತ್ಯಾಚಾರ ಮಾಡಿ ತಲೆಗೆ ಗುಂಡಿಟ್ಟು ಕೊಂದು ಅದರಿಂದ ಹೆದರಿ ಓಡ ಬರ್ತಾ ಇರುವಂತ ಬೌದ್ಧರಿಗೆ ಅಫ್ಘಾನಿಸ್ತಾನದಿಂದ ಭಾರತಕ್ಕೆ ಬರೋರಿಗೆ ಪೌರತ್ವವನ್ನು ಕೊಡುವಂತದನ್ನ ಯು ಕಾಲ್ ಇಟ್
ಡಿಫೀಟ್ ಆಫ್ ಸೆಕ್ಯುಲರಿಸಂ ಎಷ್ಟು ದಿವಸ ನಡೆಯುತ್ತೆ? ದಿಸ್ ಇಸ್ ನ್ಯೂ ಇಂಡಿಯಾ. ಇಲ್ಲಿರುವಂತದ್ದು ಹೊಸ ಭಾರತ. ಇದು ಈ ನ್ಯಾಂಬಿ ಪ್ಯಾಂಬಿ ಸೆಕ್ಯುಲರಿಸಂ ಇಷ್ಟು ವರ್ಷಗಳ ಕಾಲ ನೀವೇನ್ ಮಾಡ್ಕೊಂಡಿದ್ದೀರಿ? ಶಿಕ್ಷಕರ ಭಾರತ ಇದು, ದೇಶಭಕ್ತರ ಭಾರತ ಇದು. ಕಡೆಯದಾಗಿ ಬಂಧುಗಳೇ, ಒಂದೇ ಒಂದು ವಿಚಾರ ಹೇಳಬೇಕು ಬಂಧುಗಳೇ, ಇನ್ನೊಂದೇ ಒಂದು ವಿಚಾರ ನಿಮ್ಮ ಎದುರುಗಡೆ. ಈ ಸಿಎಎ ಕಾನೂನನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ದೇಶದಾದ್ಯಂತ ಇದ್ರ ಬಗ್ಗೆ ಬಹಳ ದೊಡ್ಡದಾಗಿರುವಂತಹ ಚರ್ಚೆ ಆಯಿತು. ಯಾಕೆ ಈ ಕಾನೂನು ಬೇಕಾಯಿತು ಅಂತ ಬಿಡು ಬಿಡಿಸಾಗಿ ಎಳೆಯಳಸಾಗಿ ಎಳೆ ಎಳೆಯಾಗಿ ನಮ್ಮ ಗೃಹ ಸಚಿವರು ಇದನ್ನ ದೇಶದ ಸಂಸತ್ತಿಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಡಿಮ್ಯಾಂಡ್ ಇವತ್ತಿನದ್ದಲ್ಲ, ದಯವಿಟ್ಟು ಇದನ್ನ ದೇಶದ ಜನಕ್ಕೆ ತಿಳಿಸುವಂತ ಪ್ರಯತ್ನ ನಾವೆಲ್ಲರೂ ಮಾಡೋಣ. ಭಾರತಕ್ಕೆ ಸ್ವಾತಂತ್ರ್ಯ ಬರುವಂತ ಸಂದರ್ಭದಲ್ಲಿ 1947 ಯಾವಾಗ ದೇಶ ಧರ್ಮದ ಆಧಾರದ ಮೇಲೆ ವಿಭಜನೆ ಆಯಿತು ಅವತ್ತು ಮೊಹಮ್ಮದ್ ಅಲಿ ಜಿನ್ನಾ ಒಂದು ಭಾಷಣವನ್ನ ಮಾಡ್ತಾರೆ. ಆ ಭಾಷಣದಲ್ಲಿ ಅವ್ರು ಹೇಳ್ತಾರೆ, ಪಾಕಿಸ್ತಾನದಲ್ಲಿ ಯಾವ್ಯಾವ ಹಿಂದೂಗಳು ಉಳ್ಕೊಳ್ತಾರೋ ಆ ಎಲ್ಲ ಹಿಂದೂಗಳನ್ನ ನಾವು ಒತ್ತೆಯಾಳಾಗಿ ನೋಡ್ತೇವೆ. ದೇ ವಿಲ್ ಬಿ ಟ್ರೀಟೆಡ್ ಆಸ್ ಹಾಸ್ಟೇಜಸ್. ಯಾಕೆ ಅವನ್ ಒತ್ತೆಯಾಳಾಗಿ ನೋಡ್ತೇವೆ ಅಂತಂದ್ರೆ, ಭಾರತದಲ್ಲಿರುವಂತ ಅಲ್ಪಸಂಖ್ಯಾತರನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕು, ಆ ಕಂಡೀಷನ್ ಮೇಲೆ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ತೇವೆ. ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವಂತ ಅವರ ಪುಸ್ತಕದಲ್ಲಿ, ಯಾವ ದೇಶದ ಫೌಂಡರ್ ಆ ದೇಶದಲ್ಲಿರುವಂತ ಅಲ್ಪಸಂಖ್ಯಾತರನ್ನ ಒತ್ತೆಯಾಳು ಅಂತ ಕನ್ಸಿಡರ್ ಮಾಡ್ತಾನೋ ಆ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರು ದೇ ಕೆನಾಟ್ ಬಿ ಸೇಫ್. ಅವರನ್ನ ನಾವು ಯಾರ್ಯಾರು ಹಿಂದೂಗಳು ಪಾಕಿಸ್ತಾನದಲ್ಲಿದ್ದಾರೋ ಅವರಷ್ಟನ್ನು ಭಾರತದ ಒಳಗಡೆ ತೆಗೆದುಕೊಂಡು ಬರಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತು. ಇನ್ನೂ ಮುಂದೆ ಹೋಗಿ ಹಲವಾರು ಜನ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯಲ್ಲಿ ಅವತ್ತಿನ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿಯ ಮೆಂಬರ್ಸ್ ಆಗಿದ್ದಂತಹ ಹಲವಾರು ನಾಯಕರುಗಳು ಕಾಂಗ್ರೆಸ್ನ ದಿಗ್ಗಜರು. ಕಾಂಗ್ರೆಸ್ ಅಂತಂದ್ರೆ ಆಗಿನ ಕಾಂಗ್ರೆಸ್, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕಾಂಗ್ರೆಸ್ ಅಲ್ಲ, ಆಗಿನ ಕಾಂಗ್ರೆಸ್ನ ಮುಖಂಡರುಗಳು. ಅವರವತ್ತು ವಾದ ಮಾಡಿದ್ರು, ಯಾವ ಯಾವ ಹಿಂದೂಗಳು ಮತ್ತು ಭಾರತದಲ್ಲಿ ಜನಿಸಿರುವಂತಹ ಧರ್ಮಗಳನ್ನ ಪಾಲಿಸುವಂತಹ ವ್ಯಕ್ತಿಗಳು ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಅವರು ಭಾರತಕ್ಕೆ ಬಂದಾಗ ಅವರಿಗೆ ಪೌರತ್ವ ಕೊಡುವಂತಹ ಅವಕಾಶ ನಮ್ಮ ಸಂವಿಧಾನದಲ್ಲಿ ಬರಬೇಕು ಅಂತ. ಆದರೆ ಈ ಎರಡೂ ಆರ್ಗ್ಯುಮೆಂಟ್ಗಳನ್ನ, ಈ ಎರಡೂ ಪ್ರಸ್ತಾಪಗಳನ್ನ 1950 ಸಂವಿಧಾನ ರಚನೆಯ ಸಂದರ್ಭದಲ್ಲಿ ವೀಟೋ ಮಾಡಿ ಇದನ್ನ ಆಗಬಾರದು ಅಂತ ಮಾಡಿರುವಂತಹ ಶ್ರೇಯಸ್ಸು ಮತ್ತು ಕೀರ್ತಿ ಪಂಡಿತ್ ನೆಹರುಗೆ ಸೇರುತ್ತೆ. ಎಪ್ಪತ್ತು ವರ್ಷಗಳ ಕಾಲ ಸ್ವಾತಂತ್ರ್ಯ ಬರೋ ಸಂದರ್ಭದಲ್ಲಿ 15% ಇದ್ರು ಹಿಂದೂಗಳು ಪಾಕಿಸ್ತಾನದಲ್ಲಿ. ಬಾಂಗ್ಲಾದೇಶ ರಚನೆ ಆಗುವಂತಹ ಸಂದರ್ಭದಲ್ಲಿ 22-23% ಇದ್ರು. ಇವತ್ತು less than 8-9% ಇದ್ದಾರೆ. ಎಲ್ಲಾದ್ರೂ ಇವರು ಮೂರೇ ಆಗಿತ್ತು, ಒಂದು ಬಲವಂತವಾಗಿ ಮತಾಂತರ ಆಯಿತು, ಎರಡನೇದು ಅವರನ್ನ ಕೊಂದು ಹಾಕಿದ್ರು, ಮೂರನೇದು ಅವರೆಲ್ಲರೂ ಅಲ್ಲಿ ತಾಳದ ಕಾಲದಲ್ಲಿ ಭಾರತದೊಳಗಡೆ ಬಂದರು. ಭಾರತದೊಳಗಡೆ ಬಂದ ಅವರ ಜೀವನ ಹೇಗಿತ್ತು 70 ವರ್ಷದಿಂದ? ಇವ್ರು ಕೇಳ್ತಾ ಇದ್ದಾರೆ ಏನು ಉಪಯೋಗ ಆಗತ್ತೆ ಅಂತ. ಅವರಿಗೆ ಬೇಕಾಗುವಂತಹ ಮೂಲಭೂತ ಹಕ್ಕುಗಳಿರಲಿಲ್ಲ. ಇವತ್ತಿಗೂ ನಮಗೆ ಆಕ್ಚುಲಿ ದಕ್ಷಿಣ ಭಾರತದಲ್ಲಿ ನಮಗೆ ಜಾಸ್ತಿ ಜನ ಗೊತ್ತಾಗೋದಿಲ್ಲ, ಯಾಕೆಂದ್ರೆ ವಲಸೆ ಬಂದಿರುವಂತ ಸಂಖ್ಯೆ ಕಡಿಮೆ.
ಆದ್ರೆ ಉತ್ತರ ಭಾರತದಲ್ಲಿ ರಾಜಸ್ಥಾನ, ಗುಜರಾತ್, ಅಸ್ಸಾಂ, ವೆಸ್ಟ್ ಬೆಂಗಾಲ್, ನಿಮಗೆ ಮಧ್ಯಪ್ರದೇಶ, ಎಷ್ಟೋ ಭಾಗಗಳಲ್ಲಿ ಲಕ್ಷಾಂತರಗಟ್ಟಲೆ ಜನ ಕ್ಯಾಂಪ್ಗಳಲ್ಲಿ ಇವತ್ತಿಗೂ ಜೀವನ ಮಾಡ್ತಾ ಇದ್ದಾರೆ. ಕ್ಯಾಂಪ್ಗಳಲ್ಲಿ ಜೀವನ ಮಾಡ್ತಾ ಇರೋದ್ರಿಂದ ಅವರಿಗೆ ಬರಬಾರದಂತಹ ರೋಗಗಳು ಬಂದಿವೆ, ಹ್ಯೂಮನ್ ರೈಟ್ ವಯೋಲೇಷನ್ಸ್ ಗಳಾಗಿವೆ. ಇಷ್ಟು ವರ್ಷ ನಿಮಗೆ ಇವ್ರು ಯಾರ ಬಗ್ಗೆನು ಇಡೀ ಕೆರಿಯರ್ ಗಳನ್ನ ಅವರ ಇಡೀ ಕೆರಿಯರ್ ಗಳನ್ನ ಹ್ಯೂಮನ್ ರೈಟ್ಸ್ ಆಕ್ಟಿವಿಸಮ್ ಅನ್ನು ಮಾಡ್ಕೊಂಡಂತ ಮೇಧಾ ಪಾಟ್ಕರ್ ಅಂತವರು ಇಷ್ಟು ವರ್ಷ ಅವ್ರು ಒಂದು ಕ್ಯಾಂಪ್ ವಿಸಿಟ್ ಮಾಡಿದ್ರ ಮಹಾತ್ಮ ಗಾಂಧಿ ಹೇಳಿದ್ರು, ಅಂಬೇಡ್ಕರ್ ಹೇಳಿದ್ರು, ಸರ್ದಾರ್ ಪಟೇಲ್ ಹೇಳಿದ್ರು, ಭಾರತೀಯ ಜನಸಂಘದ ಸಂಸ್ಥಾಪಕ ಬಂಗಾಳದ ಹುಲಿ ಶ್ಯಾಮಪ್ರಸಾದ್ ಮುಖರ್ಜಿ ನೆಹರು ಕ್ಯಾಬಿನೆಟ್ಗೆ ರೆಸಿಗ್ನೇಷನ್ ಅನ್ನು ಪಿಸಾಕಿ ಆಚೆ ಬಂದಿದ್ದು ಕಾರಣ ಯಾಕೆ ಅಂತಂದ್ರೆ, ಒಂದು ಕಾಶ್ಮೀರವನ್ನು ಉಳಿಸ್ಕೊಳ್ಬೇಕು, ಎರಡನೇದು ಬಾಂಗ್ಲಾದೇಶ ಪಾಕಿಸ್ತಾನದ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು, ಅದನ್ನ ನೆಹರು ಕೊಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೊರಗಡೆ ಬಂದಿದ್ದು. ಬಂಧುಗಳೇ, ಇಲ್ಲಿ ನಾವಿವತ್ತೇನ್ ಸೇರಿದ್ದೀವಿ, 2019 ಭಾರತವನ್ನ ನೋಡ್ತಾ ಇರುವಂತಹ ಯುವಕರು ನಾವಿವತ್ತು ಬಹಳ ಖುಷಿ ಪಡಬೇಕು. ಹೌದು, ನೋಡಿ, 1950 ನಮ್ಮ ಪಕ್ಷದ ಜನಸಂಘದ ಸಂಸ್ಥಾಪಕ ಜಮ್ಮು ಕಾಶ್ಮೀರ ಭಾರತದ ಜೊತೆಗೆ ವಿಲೀನ ಆಗಬೇಕು, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಬಾಂಗ್ಲಾದೇಶಗಳಿಂದ ಬರುವಂತಹ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು, ಕೊಡ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ರೆಸಿಗ್ನೇಷನ್ ಕೊಟ್ಟಿದ್ರು. ಇವತ್ತು 4-5 ನಂತರ ಆ ಸಂಕಲ್ಪ ಜೀವಂತವಾಗಿ ಉಳಿದಿತ್ತು. ನಾವು ನಿಜವಾಗ್ಲೂ ಎಂಥ ಭಾಗ್ಯವಂತರು ಯೋಚನೆ ಮಾಡಿ, ಯಾವ ಕನಸಿಗೋಸ್ಕರ, ಯಾವ ಕನಸನ್ನ ನನಸು ಮಾಡಬೇಕು ಅಂತ ಅವರ ಇಡೀ ಜೀವನವನ್ನ ಅರ್ಪಣೆ ಮಾಡಿದ್ರು. ಆ ಕನಸು, ಆ ಆದರ್ಶಗಳು ನಾನು ನೀವು 2014 2019 ನರೇಂದ್ರ ಮೋದಿಗೆ ಹಾಕ್ತಂತ ದೇಶದ ಗಮನಕ್ಕೆ ತರಬೇಕಿದೆ. ನಾವು ಈ ದೇಶದ ಯುವಕರಿಗೆ, ಈ ದೇಶದ ದೇಶಭಕ್ತರಿಗೆ ನಾವು ಒಂದು ಸಂದೇಶವನ್ನು ಮತ್ತೆ ಸಾರಿ ಹೇಳಬೇಕು. ಇವತ್ತು ದೇಶದಾದ್ಯಂತ ಭಾರತದ ಈ ಸಿವಿಲೈಸೇಷನಲ್ ವ್ಯಾಲ್ಯೂಗಳೇನಿತ್ತು, ನಮ್ಮ 5,000 ಮೌಲ್ಯಗಳೇನಿದ್ವು, ನಾನೊಬ್ಬ ಹಿಂದೂ ಅಂತ ಕರ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ಸ್ವಾಭಿಮಾನ ಏನಿತ್ತು, ಅದನ್ನು ಕೊಂದು ಹಾಕುವಂತ ಪ್ರಯತ್ನ ಏನ್ ನಡೀತಿತ್ತು, ಆ ಪ್ರಯತ್ನಗಳು ಇವತ್ತು ವಿಫಲಗೊಂಡಿದೆ. ಹಿಂದೂ ಜಾಗೃತನಾಗಿದ್ದಾರೆ. ನಾನು ಇನ್ನೊಂದೇ ಸಂಗತಿ ಹೇಳಬೇಕು ಬಂಧುಗಳು, ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಂಗಳೂರಿನವರು ನಾವೆಲ್ಲರೂ ಸೇರಿದ್ದೀವಿ. ದೇಶದ ಜನಕ್ಕೆ ಸಿಎಎ ಕಾನೂನು ಏನ್ ಮಾಡುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳಿಸೋಣಂತೆ. ಸಿಎಎ ಕಾನೂನು 3 ಧಾರ್ಮಿಕ ಅಲ್ಪಸಂಖ್ಯಾತರು ಯಾರು ಭಾರತ ದೇಶದ ಒಳಗೆ 2014 ಮುಂಚೆ ಯಾರ್ಯಾರು ಒಳಗೆ ಬಂದ್ರು ಅವರಿಗೆ ಪೌರತ್ವವನ್ನು ಕೊಡೋದಕ್ಕೆ ಮಾತ್ರ ಇರುವಂತಹ ಕಾನೂನೇ ಹೊರತು ಯಾರಿಂದನೂ ಪೌರತ್ವವನ್ನು ಕಿತ್ಕೊಳ್ಳುವಂತಹ ಕಾನೂನಿಗಲ್ಲ. ಇದಕ್ಕೂ ಮತ್ತು ಎನ್ಆರ್ಸಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬೆಂಗಳೂರಿನಲ್ಲಿರುವಂತಹ ಹಿಂದೂ ಮತ್ತು ಬೆಂಗಳೂರಿನಲ್ಲಿರುವಂತಹ ಮುಸ್ಲಿಂ ಎನ್ಆರ್ಸಿ ಬಂದ ಸಂದರ್ಭದಲ್ಲಿ ಅದೇ ದಾಖಲಾತಿಗಳನ್ನು ತೋರಿಸಬೇಕಾಗತ್ತೆ.
ಎಲ್ರಿಗೂ ಅದೇ ಕಾನೂನು ಅನ್ವಯ ಆಗತ್ತೆ. ಇದನ್ನ ನಾವು ಸಾರಿ ಸಾರಿ ಎಲ್ರಿಗೂ ಹೇಳೋಣಂತೆ. ಇನ್ನೊಂದು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಬಡವ್ರ ಹತ್ರ ಯಾವ ಡಾಕ್ಯುಮೆಂಟ್ಸು ಇರೋದಿಲ್ಲ, ಅವ್ರಿಗೇನ್ ಮಾಡ್ತೀರಿ ಅಂತ. ಈ ಆರ್ಗ್ಯುಮೆಂಟ್ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಭಾರತ ದೇಶದ ಬಡವರ ನಿಜವಾದ ಚಿತ್ರಣವೇ ಗೊತ್ತಿಲ್ಲ. ನಾನು ಇಲ್ಲಿರುವಂತ ಮಿಡಲ್ ಕ್ಲಾಸ್ ಜನ ಯಾರಿದ್ದಾರೆ ನಾನು ಅವರೆಲ್ರಿಗೂ ಹೇಳ್ತೇನೆ. ಈ ದೇಶದ ಅತ್ಯಂತ ಕಡು ಬಡವರು ಯಾರಿದ್ದಾರೆ? 400 ರೂಪಾಯಿ ವಿಧವಾ ಪೆನ್ಷನ್ ಇರುವಂತವರು, 300 ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ಗೆ ಬೇಕಿರೋರು, ಆರ್ಟಿಇಲಿ ಅಪ್ಲಿಕೇಶನ್ ಹಾಕುವಂತ ಬಿಪಿಎಲ್ ಕಾರ್ಡ್ ಹೋಲ್ಡರ್ಸ್, ಆಯುಷ್ಮಾನ್ ಭಾರತ್ ಕಾರ್ಡ್ಗೆ ಲೈನ್ ಹಚ್ಚಿ ನಿಂತಿರುವಂತಹ ಬಡವರು, ಜನ್ಧನ್ ಅಕೌಂಟ್ ನಲ್ಲಿ 0 ಬ್ಯಾಲೆನ್ಸ್ ಅಕೌಂಟ್ ಮಾಡಿಕೊಂಡಿರುವಂತಹ ಬಡವರು, ಒಂದು ಸಂಗತಿ ಹೇಳ್ತೇನೆ, ಈ ದೇಶದಲ್ಲಿ ಅತ್ಯಂತ ಕಾಳಜಿಯಿಂದ ಡಾಕ್ಯುಮೆಂಟೇಶನ್ ಅನ್ನು ಬಹಳ ಕ್ಲೀನ್ ಆಗಿ ಇಟ್ಕೊಂಡಿರೋರು ಯಾರಾದ್ರೂ ಇದ್ರೆ ಈ ದೇಶದ ಬಡವರು. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ ಈ ದೇಶದ ಬಡವರಿಗೆ, ಈ ದೇಶದ ಅತ್ಯಂತ ಕಡು ಬಡವರಿಗೆ ಜನ್ಧನ್ ಕಾರ್ಡ್ ಮಾಡಿಸ್ಕೊಟ್ಟಿದೆ, ಎಲ್ ಪಿ ಜಿ ಕನೆಕ್ಷನ್ ಕೊಡಿಸಿದೆ, ಎಲ್ಇಡಿ ಬಲ್ಬ್ಸ್ ಗಳನ್ನ ಕೊಡಿಸಿದೆ, ಅವ್ರ ಅಕೌಂಟಿಗೆ ಡೈರೆಕ್ಟ್ ಆಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗೋದಿಕ್ಕೆ ದುಡ್ಡನ್ನ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿಸ್ಕೊಟ್ಟಿದೆ. ಯಾರಾದ್ರೂ ಈ ದೇಶದ ಸರ್ಕಾರದಲ್ಲಿ ಬಹಳ ಸುರಕ್ಷಿತರಾಗಿದ್ದಾರೆ ಅಂತಂದ್ರೆ ಈ ದೇಶದ ಬಡವರು ಸುರಕ್ಷಿತರಾಗಿದ್ದಾರೆ. ಯಾರು ನನಗೆ ಯಾವತ್ತೂ ಐಡಿ ಕಾರ್ಡ್ ಅನ್ನ ಕೇಳೋದಿಲ್ಲ, ನನ್ನನ್ನು ಯಾರು ಕೇಳಲಿಕ್ಕೆ ಬರ್ತಾರೆ ಸಿಟಿಸನ್ಶಿಪ್ ಅಂತ? ಫರ್ಹಾನ್ ಅಖ್ತರ್ ಅಂತ ಮಿಸ್ಪ್ಲೇಸ್ ಮಾಡ್ಕೊಂಡಿರ್ಬೋದು ಪಾಸ್ಪೋರ್ಟ್. ಆದ್ರಿಂದ ಈ ವಿಚಾರವನ್ನ ಎಲ್ರಿಗೂ ಕೂಡ ಹೇಳೋಣ ಅಂತ ಮನವಿಯನ್ನು ಮಾಡ್ತಾ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನಾವು ಸೇರಿದ್ದೇವೆ. ಆದ್ರೆ ಈ ಟೌನ್ ಹಾಲ್ ಪ್ರತಿಭಟನೆಗೆ ಇವತ್ತು ಸ್ವಯಂ ಪ್ರೇರಣೆಯಿಂದ ಸೇರಿರುವಂತಹ ದೇಶಭಕ್ತರು, ಇದು ಸ್ಯಾಂಪಲ್ ಸೈಜ್ ಅಷ್ಟೇ. ಇಲ್ಲಿ ಸೇರಿರುವಂತ ದೇಶಭಕ್ತರು, ಇದು ಸ್ಯಾಂಪಲ್ ಸೈಜ್ ಅಷ್ಟೇ. ಇದು ನಾವು ಜನನ್ ಸೇರಿಸಬೇಕು ಅನ್ನುವಂತ ಸಂಕಲ್ಪ ಮಾಡಿದ್ರೆ ನೀವು ಜನನ್ ಸೇರಿಸೋದಕ್ಕೆ ಅವತ್ತಿರೋದಿಲ್ಲ. ನಾವು ರಸ್ತೆಗಿಳಿದಾಗ ನಾವು ಯಾರ್ಯಾರದ್ದು ಆಟೋ ರಿಕ್ಷಾನ ಸುಡೋದಿಲ್ಲ. ನಾವು ತೆರಿಗೆ ಕಟ್ಟಿ ರಸ್ತೆಗೆ ತಂದಿರುವಂತ ಪಿ ಎಂ ಟಿ ಸಿಯ ಕೆ ಎಸ್ ಆರ್ ಟಿ ಸಿ ಬಸ್ಗಳನ್ನು ನಾವು ಸುಡೋದಿಲ್ಲ. ದೇಶದ ಅಮಾಯಕರನ್ನ, ಕಡು ಬಡವರನ್ನ, ರಸ್ತೆ ಬದಿ ವ್ಯಾಪಾರಿಗಳನ್ನ, ನಮ್ಮ ಕಾನೂನನ್ನ ರಕ್ಷಣೆ ಮಾಡ್ತಿರುವಂತ ಪೊಲೀಸರನ್ನ ಅವ್ರ ವಿರುದ್ಧ ನಾವು ಆಕ್ರೋಶ ಇರುವಂತದ್ದು ವ್ಯಕ್ತಿಗಳ ಮೇಲಲ್ಲ, ನಮ್ಮ ಆಕ್ರೋಶ ನಮ್ಮ ಹೋರಾಟ ಇರುವಂತದ್ದು ನಿಮ್ಮ ಈ ಫೇಕ್ ಸೆಕ್ಯುಲರಿಸಂ ನ ಮೇಲೆ. ನಾನು ಯುಟಿ ಖಾದರ್ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಅವರಲ್ಲಿ ಆಗ್ರಹ ಮಾಡ್ತಾ ಇದ್ದೇನೆ, ಮತ್ತು ಅವ್ರ ರೀತಿಯ ರಾಜಕಾರಣಿಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯ ನಾಯಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಈ ರೀತಿಯ ಪ್ರಚೋದನೆ ಮಾಡುವಂತ ಒಂದೊಂದು ಸಮಾಜವನ್ನ ಮತ್ತೊಂದು ಕಡೆಗೆ ಬಿಟ್ಟು ಅವರನ್ನ ಗಲಾಟೆ ಎಬ್ಬಿಸಿ ಕೋಮು ಗಲಭೆ ಮಾಡಿ ಸಾವಿನ ಮನೆಯ ರಾಜಕಾರಣ ಮಾಡೋದನ್ನ ನಿಲ್ಲಿಸಿ, ಇದು ಹೊಸ ಭಾರತ. ಇದು 5 ಟ್ರಿಲಿಯನ್ ಡಾಲರ್ ಇಕಾನಮಿಯನ್ನು ಮಾಡ್ಲಿಕ್ಕೆ ಹೊರಟಿರುವಂತ ಭಾರತ. ಇದು ನಮ್ಮ ಮಧ್ಯೆ ಕಿತ್ತಾಟ ಮಾಡುವಂತ ಭಾರತ ಇದಲ್ಲ. ಈ ಒಂದು ಪ್ರಕ್ರಿಯೆ ನಾವೆಲ್ಲರೂ ಕೂಡ ಮಾಡೋಣ ಅಂತ ಹೇಳ್ತಾ ತುಂಬಾ ಜನ ಕಾರ್ಯಕರ್ತರು, ರಾಕೇಶ್ ಶೆಟ್ಟರ್ ಇರ್ಬೋದು, ನೀರಜ್ ಕಾಮತ್ ಇರ್ಬೋದು, ನಮ್ಮ ಆನಂದ್ ಕುಡುಗಿಯವರಿರ್ಬೋದು, ಬಂದಿರುವಂತ ವಿವಿಧ ಸಂಘಟನೆಗಳಿರ್ಬೋದು, ಇವತ್ತು ಎಷ್ಟೋ ಜನ ಬೆಂಗಾಲಿ ಅಸೋಸಿಯೇಷನ್ ಅವರು ಬೇರೆ ಬೇರೆ ಕರ್ನಾಟಕದ ಬೆಂಗಳೂರಿನ ಭಾಗದಿಂದ ಬಂದಿದ್ದಾರೆ, ವಿದ್ಯಾರ್ಥಿಗಳು ಬಂದಿದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರಲ್ಲೂ ಮನವಿ ಮಾಡ್ತೇನೆ, ವಿದ್ಯಾರ್ಥಿಗಳು ಅಂತಂದ್ರೆ ಬರೀ JNU ವಿದ್ಯಾರ್ಥಿಗಳು, ಮನವಿಯನ್ನು ಮಾಡಿ ಧನ್ಯವಾದಗಳು.
ಜಾರಿಯಾದಂತಹ ಈ ಸಂದರ್ಭದಲ್ಲಿ ಸರ್ಕಾರದ ಜೊತೆಗೆ ನಾವು ಆಯ್ಕೆ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿಯ ಸರ್ಕಾರದ ಜೊತೆಗೆ ವೀಕ್ಷಕರೇ, ನೀವು ನೋಡ್ತಾ ಇರೋದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್. ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಯಾವ ನ್ಯೂಸ್ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮುಳಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್.